ಗ್ರಾಮೀಣ ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ರೂಪಿಸಲು ದೇಶದ ಪರಿಸ್ಥಿತಿ ಅನುಕೂಲಕರವಾಗಿದ್ದು ಖಾಸಗಿ ವಲಯ ಈ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಮುಂದೆ ಬರುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಕರೆ ನೀಡಿದರು. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳದ 93ನೇ ವಾರ್ಷಿಕ ಮಹಾಸಭೆ ಉದ್ದೇಶಿಸಿ ಇದುವರೆಗೂ ದೇಶದ ಕೃಷಿ ಕ್ಷೇತ್ರದಲ್ಲಿ ಖಾಸಗಿ ವಲಯದಿಂದ ಹೆಚ್ಚು ಹೂಡಿಕೆಯಾಗಿಲ್ಲ, ಆದರೆ ನಮ್ಮ ಸರ್ಕಾರ ರೈತರ ಅಭ್ಯುದಯಕ್ಕೆ ಬದ್ಧವಾಗಿದೆ, ಯಾವುದೇ ರೀತಿಯ ನೆರವು ನೀಡಲು ಸಿದ್ಧವಾಗಿದೆ, ಇದನ್ನು ಬಳಕೆ ಮಾಡಿಕೊಳ್ಳುವಂತೆ ರೈತರಿಗೆ ಆಹ್ವಾನ ನೀಡಿದರು. ರೈತರ ಆದಾಯ ವೃದ್ಧಿಗೆ ಸರ್ಕಾರ ಕೆಲಸ ಮಾಡುತ್ತಿದೆ. ರೈತರಿಗೆ ಬೆಂಬಲ ವ್ಯವಸ್ಥೆ ಹೆಚ್ಚಾದಷ್ಟು ಅವರ ನಷ್ಟದ ಪ್ರಮಾಣ ಕಡಿಮೆಯಾಗುತ್ತದೆ, ಆದಾಯ ಹೆಚ್ಚುತ್ತದೆ. ಶೀತಲ ಸಂಗ್ರಹಗಾರಗಳಂತಹ ಹಲವಾರು ಕ್ಷೇತ್ರಗಳಲ್ಲಿ ಖಾಸಗಿ ಹೂಡಿಕೆಯಾಗದ ಹೊರತು ಹೆಚ್ಚಿನ ಪ್ರಗತಿ ಸಾಧ್ಯವಾಗದು ಎಂದರು. ಪಿಎಂ ವಾಣಿ ಯೋಜನೆಯಡಿ ದೇಶದೆಲ್ಲೆಡೆ ವೈಫೈ ಸಂಪರ್ಕ ಕಲ್ಪಿಸಲಾಗುತ್ತಿದೆ, ಇಂತಹ ವ್ಯವಸ್ಥೆಗಳನ್ನು ಖಾಸಗಿ ಕ್ಷೇತ್ರ ಬಳಕೆ ಮಾಡಿಕೊಳ್ಳಬೇಕು ಎಂದರು. ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಕ್ಷೇತ್ರಗಳಿಗೆ ಸರ್ಕಾರ ಬಹಳಷ್ಟು ಸೌಲಭ್ಯ ಕಲ್ಪಿಸಿದೆ. ಇವುಗಳ ಮೂಲಕ ಸ್ಥಳೀಯ ಪೂರೈಕೆ ಜಾಲವನ್ನು ಸಶಕ್ತಗೊಳಿಸಲು ಕಾರ್ಯನಿರ್ವಹಣೆ ಮಾಡಬೇಕು, ಜಾಗತಿಕ ರಫ್ತು ಹೆಚ್ಚಿಸಲು ನಾವೆಲ್ಲ ಸೇರಿ ಕೆಲಸ ನಿರ್ವಹಿಸಬೇಕಿದೆ ಎಂದರು. ग्लोबल पैंडेमिक के साथ एक इतिहास, एक सबक जुड़ा रहा है. जो देश ऐसी महामारी के समय अपने ज्यादा से ज्यादा नागरिकों को बचा ले जाता है, उस देश की बाकी सारी व्यवस्थाएं उतनी ही तेजी के साथ रिबाउंड करने की ताकत रखती है. एफडीआई हो या एफपीआई, ಕೃಷಿ ಕ್ಷೇತ್ರದ ಬಲವರ್ಧನೆಗೆ ಕಳೆದ ಕೆಲವು ವರ್ಷಗಳಿಂದ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಅನೇಕ ರೀತಿಯ ಸುಧಾರಣೆಗಳನ್ನು ಜಾರಿಗೆ ತರಲಾಗಿದೆ. ರೈತರಿಗೆ ಡಿಜಿಟಲ್ ಮಾಹಿತಿ ನೀಡಲಾಗುತ್ತಿದೆ. ಮಂಡಿಗಳ ಆಧುನೀಕರಣ ಕಾರ್ಯ ನಡೆಯುತ್ತಿದೆ. ಜತೆಗೆ ರೈತರು ಹಾಗೂ ಖರೀದಿದಾರರ ನಡುವಿನ ಅಂತರ ಕಡಿಮೆ ಮಾಡಲಾಗಿದೆ ಎಂದರು. ದೇಶದ ರೈತರು ಸಮೃದ್ಧವಾದರೆ ದೇಶವೂ ಸಮೃದ್ಧವಾಗಿರುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆಯಾದರೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ. ಇಂದು ಭಾರತದ ಕೃಷಿ ವಲಯ ಹೆಚ್ಚು ಆಕರ್ಷಕವಾಗಿದೆ. ಇದರಿಂದ ಕೃಷಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳ ದ್ವಾರ ತೆಗೆದುಕೊಳ್ಳುತ್ತದೆ ಎಂದರು. ದೇಶದಲ್ಲಿ ಮಾರುಕಟ್ಟೆಯೂ ಇದೆ, ಮಾನವ ಶಕ್ತಿಯೂ ಇದೆ, ಮಿಷನ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವ ಉತ್ಸಾಹವೂ ಇದೆ. ಕೋವಿಡ್-19 ಸಂಕಷ್ಟದಲ್ಲೂ ಆತ್ಮನಿರ್ಭರ್ ಭಾರತ್ ನಿರ್ಮಿಸಿದ್ದನ್ನು ಇಡೀ ವಿಶ್ವ ನೋಡಿದೆ. ನಮ್ಮ ಔಷಧ ವಲಯದ ಸಾಧನೆಯನ್ನು ವಿಶ್ವವೇ ಗುರುತಿಸಿದೆ ಎಂದರು. ಮನಸ್ಸಿನಲ್ಲಿ ಉತ್ತಮ ಸಂಕಲ್ಪ ಹೊಂದಬೇಕು ಎಂದ ಪ್ರಧಾನಿ, ಇಂದು ದೇಶದ ನಿಲುವು ಸ್ಪಷ್ಟವಾಗಿದೆ. ಮೂಲಸೌಕರ್ಯ ನಿರ್ಮಾಣ ಹಾಗೂ ನೀತಿಗಳ ಸುಧಾರಣೆಯ ಹೆಜ್ಜೆ ಇಡಲಾಗಿದೆ. ಹಿಂದಿಗಿಂತ ಹೆಚ್ಚು ಪ್ರಯತ್ನದೊಂದಿಗೆ ಮುಂದೆ ಸಾಗುತ್ತಿದ್ದೇವೆ ಎಂದರು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ಜನರ ರಕ್ಷಣೆಗೆ ಆದ್ಯತೆ ನೀಡಿತು. ಇದರಿಂದ ಇಡೀ ವಿಶ್ವ ಚಕಿತವಾಗುವಂತೆ ಸುಧಾರಣೆಯ ಹಾದಿಯಲ್ಲಿ ಸಾಗುತ್ತಿದ್ದೇವೆ. ಕಳೆದ 6 ವರ್ಷಗಳಿಂದ ಭಾರತದ ಬಗ್ಗೆ ವಿಶ್ವದ ನಂಬಿಕೆ ಹೆಚ್ಚಾಗಿದ್ದು ಈಗ ಇನ್ನೂ ಅಧಿಕವಾಗಿದೆ. ಪರಿಣಾಮವಾಗಿ ಕೋವಿಡ್-19 ಸಮಯದಲ್ಲಿ ವಿದೇಶ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಜೀರೋ ಇಫೆಕ್ಟ್ ಸಾಥಿಯೋ ಅನುಭವ ರಹಾ ಹೈ ಕಿ ಪಹಲೆಕ್ಕೆ ಸಮಯಕ್ಕೆ ನೀತಿಯೋನೆ ಕೈ ಕ್ಷೇತ್ರ ಇನ್ ಎಫಿಷಿಯನ್ಸಿ ಕೋ ಸಂರಕ್ಷಣ ದಿಯಾ ಹೈ, नए प्रयोग करने से रोका है. जबकि आत्मनिर्भर भारत अभियान हर क्षेत्र में एफिशिएंसी को बढ़ावा देता है. ऐसे सेक्टर्स ಭಾರತದ ಕಾರ್ಪೊರೇಟ್ ತೆರಿಗೆ ನೀತಿ ಇಂದು ವಿಶ್ವದಲ್ಲೇ ಹೆಚ್ಚು ಸ್ಪರ್ಧಾತ್ಮಕವಾಗಿದೆ. ಎಂಎಸ್ಎಂಇ, ರಿಯಲ್ ಎಸ್ಟೇಟ್, ಕೃಷಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಸುಧಾರಣೆಗಳಿಗೆ ಆದ್ಯತೆ ನೀಡಲಾಗಿದೆ. ತಂತ್ರಜ್ಞಾನ ಆಧಾರಿತ ಕೈಗಾರಿಕೆಗಳಿಗೆ ಒತ್ತು ನೀಡಲಾಗುತ್ತಿದೆ ಎಂದರು. ದೇಶದ ಬೇರೆ ಬೇರೆ ಕ್ಷೇತ್ರಗಳ ನಡುವೆ ಏರ್ಪಟ್ಟಿದ್ದ ಗೋಡೆಗಳನ್ನು ಇಂದು ತೆರವುಗೊಳಿಸಲಾಗುತ್ತಿದೆ. ಎಲ್ಲಾ ಕ್ಷೇತ್ರಗಳು ಪರಸ್ಪರ ಒಂದಾಗಿ ಸಾಗಿದರೆ ಅಭಿವೃದ್ಧಿ ನಿಶ್ಚಿತ. ಕಳೆದ 6 ವರ್ಷಗಳಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದರು. ಸಂಪರ್ಕ ವ್ಯವಸ್ಥೆ ನಿರ್ಮಾಣದಲ್ಲಿ ಮಹತ್ತರ ಕಾರ್ಯನಿರ್ವಹಿಸಲಾಗುತ್ತಿದೆ. ಸಣ್ಣ ಪುಟ್ಟ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಾಗಿದೆ. ಡಿಜಿಟಲ್ ಸಂಪರ್ಕದಿಂದ ಗ್ರಾಮೀಣ ಭಾರತದಲ್ಲಿ ಆಶಾಭಾವನೆ ಹೆಚ್ಚಾಗಿದೆ. ಇಂದು 2 ಮತ್ತು 3ನೇ ಸ್ತರದ ನಗರಗಳಲ್ಲಿಯೇ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳ ಸ್ಥಾಪನೆಯಾಗಿದೆ ಎಂದು ತಿಳಿಸಿದರು. ನೀತಿ ಆಯೋಗದ ಸಿಇಒ ಅಮಿತಾಭ್ ಕಾಂತ್, ಫಿಕ್ಕಿ ಅಧ್ಯಕ್ಷ ಉದಯ್ ಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು.
जो एफिशिएंसी से काम करेगा, जो अपने सेक्टर में देश को आत्मनिर्भर बनाएगा, वो इंसेंटिव का भी हकदार होगा। साथियों, जीवन हो या गवर्नेंस, हम एक पैराडॉक्स अक्सर देखते हैं। जो कॉन्फिडेंट होता है वो दूसरों को जगह देने में हिचकिचाता नहीं है।